ಆ ಮಗುನ ಅಣ್ಣ ಅವರು ಹೆಗಲ ಮೇಲೆ ಕೂರಿಸ್ಕೊಂಡು 48 kilometers ಕೂಡ ನಡ್ಕೊಂಡೇ ಹೋಗ್ತಾ ಇದ್ರು. ಆ ಮಗು ನಮ್ಮ ಅಪ್ಪು ಆಗ ನೋಡಿದ್ದು ಮಗು ಬೆಳೆದು ಅವ್ರು ಬಂದು ಆ ಪಿಕ್ಚರ್ ಬಂದು ಅಪ್ಪು ಪಿಕ್ಚರ್ ಬಂದಾಗ ಅಣ್ಣವ್ರ ಮನೆಗೆ ಹೋಗಿದ್ದೆ. ಅವಾಗ ಅಣ್ಣವ್ರು ಹೇಳಿದ್ರು ಇದರ ಅಪ್ಪು ಪಿಕ್ಚರ್ ಬಂದಿದೆ, ತುಂಬ ಚೆನ್ನಾಗಿ ಹೋಗ್ತಾ ಇದೆ, ನೋಡ್ತೀರ ರಜನಿಕಾಂತ್ ಅವರೇ ಅನ್ನ, ಡೆಫಿನೆಟ್ ನೋಡ್ತೀರ ಅಣ್ಣ ಅಂದ. ಹೋಗ್ಬಿಟ್ಟು ನಾನು ಅಣ್ಣ ಅವರ ಪಿಕ್ಚರ್ ನೋಡ್ಬಿಟ್ಟು, ಅಫ್ಕೋರ್ಸ್ ಐ ಮೀನ್ ಅಪ್ಪುವರೆಗೆ ರಂಡನ್ ಬಗ್ಗೆ ಹೇಳಬೇಕಾಗಿಲ್ಲ ಚಿಕ್ಕ ಹುಡುಗರಾಗಿದ್ದಾಗ. ಆಮೇಲೆ ಆ ಡ್ಯಾನ್ಸು ಆ ಫೈಟು ಅದೆಲ್ಲ ನೋಡಿ ನಾನು ತುಂಬ ರೋಮಾಂಚನವಾಗಿ ಈ ಪಿಕ್ಚರ್ ಬಂದು 100 days ಡೆಫಿನೆಟಾಗಿ ಹೋಗುತ್ತೆ ಅಣ್ಣ ಅವರೇ ಅಂದೆ. ಈ 100 days ಆದರೆ ನೀವೇ ಬಂದು ನಿಮ್ಮ ಕೈಯಿಂದ ಅಪ್ಪುಗೆ ಶೀಲ್ಡ್ ಕೊಡಬೇಕು ಅಂತ ಅಣ್ಣವ್ರು ಹೇಳಿದ್ರು. ಅಣ್ಣವ್ರ ಮಾತಿಗೆ ಮರುಮಾತೇ ಇಲ್ಲ. ಪಿಕ್ಚರ್ 100 days ಆಯಿತು. ಅಪ್ಪು ಪಿಕ್ಚರು ಈ ಬಂದು ಅಂಬೇಡ್ಕರ್ ಭವನದಲ್ಲಿ 100 days ಹಿಡಿದು ಆ ಅಪ್ಪುಗೆ ನನ್ನ ಕೈಯಿಂದ ಶೀಲ್ಡ್ ಕೊಟ್ಟೆ. ಆ ಕಥಾನಾಯಕ ಅಪ್ಪು ಸಂಭ್ರಮ, ಈ ಸಮಾರಂಭ ಕೂಡ ಅಪ್ಪು ಸಮಾರಂಭ, ಈ ಅಪ್ಪು ಕಥಾನಾಯಕ. ಆದರೆ ಅಪ್ಪು ನಮ್ಮಲ್ಲಿ ಇಲ್ಲ,